ನಮಸ್ತೆ ಕರ್ನಾಟಕ, ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ರಾವಣ ಕುಬೇರನಿಂದ ಕಿತ್ತುಕೊಂಡಿದ್ದ ಚಂದ್ರಕಾಂತ ಮಣಿ ಈಗ ಎಲ್ಲಿದೆ ಗೊತ್ತಾ? ಶ್ರೀಲಂಕಾದ ಗುಹೆಯೊಂದರಲ್ಲಿ ರಾವಣನ ದೇಹವು ಇಂದಿಗೂ ಕೂಡ ಇದೆ ಎನ್ನುತ್ತಿವೆ ಈ ವದಂತಿಗಳು. ರಾವಣನ ಹೆಂಡತಿ ಶೂರ್ಪನಖಿ ಈಗಲೂ ಕೂಡ ಮತ್ತೆ ಪುನರ್ಜನ್ಮ ತಾಳಿ ಬಂದಿದ್ದಾಳಂತೆ. ಹಾಗಾದ್ರೆ ರಾವಣನಿಗೆ ಅಷ್ಟು ತಲೆಗಳು ಎದ್ದಿದ್ದಾದ್ರೂ ಯಾಕೆ? ಅದರ ಹಿಂದಿನ ರಹಸ್ಯವೇನು? ರಾವಣ ಕುಬೇರನಿಂದ ಕಿತ್ತುಕೊಂಡಿದ್ದ ಆ ಚಂದ್ರಕಾಂತ ಮಣಿ ಈಗ ಎಲ್ಲಿದೆ ಗೊತ್ತಾ? ರಾವಣ ಈ ಕಲಿಯುಗದಲ್ಲೂ ಇನ್ನೂ ಜೀವಂತವಾಗಿದ್ದಾನ? ಆ ಗುಹೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಈ ವಿಡಿಯೋದಲ್ಲಿ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ತಿಳಿದಿದ್ರೆ ನಿಮಗೆ ಯಾವ ಪಾತ್ರ ಇಷ್ಟವಾಯಿತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ರಾವಣ ಒಳ್ಳೆಯವನ ಕೆಟ್ಟವನ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ರಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮತ್ತು ಇಂತಹ ವಿಸ್ಮಯಕಾರಿ ಸುದ್ದಿಗಳನ್ನ ತುಂಬಾ ಸರಳ ಭಾಷೆಯಲ್ಲಿ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ. ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು, ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್. ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ, ನಮಗೆ ಆಶೀರ್ವದಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ನೀವು ಬೈಜ್ಯನಾಥ ಧಾಮಕ್ಕೆ ಹೋಗಿದ್ರೆ ಅಲ್ಲಿನ ದೇವಾಲಯದ ಶಿಖರದಲ್ಲಿ ಹೊಳೆಯುವ ವಸ್ತುವೊಂದನ್ನ ನೋಡಬಹುದು. ದೂರದಿಂದ ಹೊಳಿತಾ ಇರುವ ಈ ವಸ್ತು ವಿದ್ಯುತ್ ಬಲ್ಬ್ ಅಥವಾ ಕೃತಕ ಬೆಳಕಿನದ್ದಲ್ಲ, ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ರಾವಣೇಶ್ವರ ದೇವಾಲಯದ ಶಿಖರದ ಮೇಲೆ ಕುಳಿತಿರುವ ಈ ಮಣಿಯು ವಾಸ್ತವವಾಗಿ ಚಂದ್ರಕಾಂತ ಮಣಿಯಾಗಿದೆ. ಅದೇ ಚಂದ್ರಕಾಂತ ಮಣಿಯ ಬಗ್ಗೆ ಶಿವಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿ ಅನೇಕ ಬಾರಿ ಉಲ್ಲೇಖ ಮಾಡಲಾಗಿದೆ. ಮೊದಲು ಚಂದ್ರಕಾಂತ ರತ್ನವು ಶಿವನ ಮುಡಿಯಲ್ಲೇ ಇತ್ತು, ಅಲ್ಲಿಂದ ಅದು ಕುಬೇರನ ಖಜಾನೆಗೆ ಬಂದಿತು ಮತ್ತು ನಂತರ ರಾಕ್ಷಸ ರಾಜ ರಾವಣ ಅದನ್ನ ಕುಬೇರನಿಂದ ಕಿತ್ತುಕೊಂಡಿದ್ದ. ಈ ಚಂದ್ರಕಾಂತ ರತ್ನವು ಲಂಕಾಪತಿ ರಾವಣನ ಖಜಾನೆಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಜಾರ್ಖಂಡ್ನ ದಿಯೋಘರ್ನಲ್ಲಿರುವ ಬೈಜ್ಯನಾಥ ಧಾಮ ಶಿಖರವನ್ನ ಹೇಗೆ ತಲುಪಿತು ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ. ಈ ಪ್ರಶ್ನೆಗೆ ಉತ್ತರಿಸುವ ಕಥೆ ಸ್ವಲ್ಪ ಉದ್ದವಾಗಿದೆ, ಅದರ ಬಗ್ಗೆ ಇಲ್ಲಿ ನಾವು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀವಿ. ಜಾರ್ಖಂಡ್ನ ದಿಯೋಘರ್ನ ಈ ಪ್ರಸಿದ್ಧ ಜ್ಯೋತಿರ್ಲಿಂಗಕ್ಕೆ ಮೊದಲಿನಿಂದಲೂ ಶಿವಭಕ್ತರ ದಂಡೆ ಹರಿದು ಬರುತ್ತೆ. ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ದೇಶ ಮತ್ತು ಪ್ರಪಂಚದಾದ್ಯಂತದ ಭಕ್ತರು ಇಲ್ಲಿಗೆ ಬರೋದಕ್ಕೆ ಆರಂಭ ಮಾಡಿದ್ರು. ಇಂತಹ ಪರಿಸ್ಥಿತಿಯಲ್ಲಿ ದೇವಸ್ಥಾನದ ಒಂದೇ ಬಾಗಿಲಿನಿಂದ ಎಲ್ಲಾ ಶಿವಭಕ್ತರ ಪ್ರವೇಶ ಮತ್ತು ನಿರ್ಗಮನ ಸಮಸ್ಯೆಯನ್ನ ಉಂಟು ಮಾಡಿತು. ಚಂದ್ರಕಾಂತ ರತ್ನವು 1962 ಉತ್ಖನನದ ಸಮಯದಲ್ಲಿ ಕಂಡುಬಂತು. ದೇವಾಲಯದ ಆಡಳಿತ ಮತ್ತು ಜಾರ್ಖಂಡ್ ಸರ್ಕಾರ ದೇವಾಲಯದ ಒಂದು ಗೋಡೆಯನ್ನ ಕೆಡವಿ ಮತ್ತೊಂದು ಬಾಗಿಲನ್ನ ನಿರ್ಮಿಸುವ ಕೆಲಸವನ್ನ 1962 ಪ್ರಾರಂಭ ಮಾಡುತ್ತೆ. ಅದಕ್ಕಾಗಿ ಸತತ 3 ದಿನಗಳ ಕಾಲ ಉತ್ಖನನ ನಡೆಯುತ್ತೆ. 3ನೇ ದಿನ ಮಧ್ಯಾಹ್ನ ಅಗಿತಾ ಇದ್ದಾಗ ಇದ್ದಕ್ಕಿದ್ದಂತೆ ಲೋಹದಂತಹ ವಸ್ತುವೊಂದು ಕೆಲಸಗಾರರ ಕೈಗೆ ಸಿಗತ್ತೆ. ಶಬ್ದ ಬಹಳ ಜೋರಾಗಿತ್ತು. ಕಾರ್ಮಿಕರು ಅಲ್ಲಿಂದ ಮಣ್ಣನ್ನು ತೆಗೆಯುವಾಗ ಭೂಮಿಯ ಆಳದಲ್ಲಿ ಒಂದು ವಿಚಿತ್ರವಾದ ಹೊಳೆಯುವ ವಸ್ತು ಬಿದ್ದಿರುವುದು ಕಂಡುಬರುತ್ತೆ. ಕೂಡಲೇ ಕಾರ್ಮಿಕರು ಗುತ್ತಿಗೆದಾರರಿಗೆ ಮಾಹಿತಿ ನೀಡಿದ್ದು, ಗುತ್ತಿಗೆದಾರರು ದೇವಸ್ಥಾನದ ಆಡಳಿತ ಮಂಡಳಿಗೆ ಮಾಹಿತಿಯನ್ನು ನೀಡುತ್ತಾರೆ. ಈ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿಯು ತಕ್ಷಣ ಪೊಲೀಸರಿಗೆ ಮತ್ತು ಆಡಳಿತ ಮಂಡಳಿ ಹಾಗೂ ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನ ಕೊಡುತ್ತೆ. ವಿದ್ವಾಂಸರ ಅಭಿಪ್ರಾಯದ ಮೇರೆಗೆ ದೇವಾಲಯದ ಶಿಖರದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ರಾಜ್ಯ ಸರ್ಕಾರ ಅಂದ್ರೆ ಜಾರ್ಖಂಡ್ನ ರಾಜ್ಯ ಸರ್ಕಾರ ಸೂಚನೆಯಂತೆ ಈ ವಸ್ತುವನ್ನ ಗುರುತಿಸುವುದಕ್ಕೆ ವಿಜ್ಞಾನಿಗಳು, ಪುರಾತತ್ವ ಶಾಸ್ತ್ರಜ್ಞರು ಮತ್ತು ದೇವತಾಶಾಸ್ತ್ರಜ್ಞರ ವಿದ್ವಾಂಸರನ್ನ ಕರೆತರಲಾಯಿತು. ಪ್ರತಿಯೊಬ್ಬರೂ ಅದನ್ನ ತಮ್ಮದೇ ಆದ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾರೆ. ಆ ಸಮಯದಲ್ಲಿ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಇದನ್ನ ಬಹಳ ಪ್ರಾಚೀನವಾದದ್ದು ಅಂತ ಪರಿಗಣಿಸ್ತಾರೆ. ಆದರೆ ಅದನ್ನ ನಿಖರವಾಗಿ ಗುರುತಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಾಗಲಿಲ್ಲ. ಅದೇ ಸಮಯದಲ್ಲಿ ವಿಜ್ಞಾನಿಗಳು ಈ ವಸ್ತುವಿನ ಸರಿಯಾದ ವಯಸ್ಸನ್ನ ಲೆಕ್ಕಾಚಾರ ಮಾಡುವುದಕ್ಕೆ ತಮ್ಮ ಅಸಮರ್ಥನೆಯನ್ನ ವ್ಯಕ್ತಪಡಿಸ್ತಾರೆ. ಅದಾದ ನಂತರ ದೇವಾಲಯದ ಅರ್ಚಕರಿಂದ ಹಿಡಿದು ಧರ್ಮದ ಬಗ್ಗೆ ಜ್ಞಾನವುಳ್ಳ ಎಲ್ಲರೂ ಕೂಡ ಈ ವಿಷಯವನ್ನ ಶಿವಪುರಾಣ, ಸ್ಕಂದ ಪುರಾಣ, ರಾವಣ ಸಂಹಿತೆ ಮತ್ತು ಇತರೆ ಗ್ರಂಥಗಳ ಆಧಾರದ ಮೇಲೆ ತುಲನೆ ಮಾಡುವುದಕ್ಕೆ ಮುಂದಾಗ್ತಾರೆ. ಅವುಗಳಲ್ಲಿ ಚಂದ್ರಕಾಂತ ಮಣಿ ಉಲ್ಲೇಖಗಳು, ಇನ್ನಿತರೆ ಗುಣಲಕ್ಷಣಗಳು ಈ ದೇವಸ್ಥಾನದಲ್ಲಿ ಕಂಡುಬಂದ ವಸ್ತುವಿನ ಗುಣಲಕ್ಷಣಗಳಿಗೆ ಹೋಲಿಕೆಯಾಯಿತು ಅಂತ ಕಂಡುಬರುತ್ತೆ. ಕೊನೆಗೆ ಈ ವಸ್ತು ಬೇರೆ ಯಾವುದೂ ಅಲ್ಲ, ಇದು ಚಂದ್ರಕಾಂತ ಮಣಿ ಅಂತ ಅಂತಿಮವಾಗಿ ನಿರ್ಧಾರ ಮಾಡ್ತಾರೆ. ಪುರಾಣಗಳಲ್ಲಿ ರಾವಣನು ಕುಬೇರನಿಂದ ಈ ರತ್ನವನ್ನ ಕಿತ್ತುಕೊಂಡಿದ್ದ.
ಮುಂದೆ ವಿದ್ವಾಂಸರೊಂದಿಗೆ ಚರ್ಚಿಸಿದ ನಂತರ ದೇವಸ್ಥಾನದಲ್ಲಿ ದೊರೆತ ರತ್ನವನ್ನ ಬೈಜನಾಥ ದೇವಾಲಯದ ಶಿಖರದಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ರತ್ನವನ್ನ ಸಂರಕ್ಷಿಸಲು ಶಿವನ ತಲೆಗಿಂತ ಉತ್ತಮವಾದ ಸ್ಥಳ ಇಲ್ಲ ಅಂತ ಹೇಳಲಾಗಿದೆ. ಎರಡನೇದಾಗಿ, ಇಲ್ಲಿಗೆ ಬರುವ ಭಕ್ತರು ಸುಲಭವಾಗಿ ಈ ರತ್ನದ ದರ್ಶನವನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಈ ರತ್ನವು ಇಲ್ಲಿಗೆ ಹೇಗ್ ಬಂತು ಅಂದ್ರೆ, ಒಂದು ಕಾಲದಲ್ಲಿ ಈ ರತ್ನವು ಎರಡು ಭಾಗಗಳಾಗಿ ಹೋಗಿತ್ತು. ಶಿವನು ಅದನ್ನ ದೇವತೆಗಳಿಗೆ ಕೊಟ್ಟ. ದೇವತೆಗಳು ಈ ರತ್ನಗಳಲ್ಲಿ ಒಂದನ್ನ ಲಕ್ಷ್ಮೀ ದೇವಿಗೆ ನೀಡಿದ್ರು ಮತ್ತು ಇನ್ನೊಂದು ರತ್ನವನ್ನ ಕುಬೇರನ ಖಜಾನೆಯಲ್ಲಿ ಇಟ್ರು. ಈ ರತ್ನವು ಕುಬೇರನ ಖಜಾನೆಯಲ್ಲಿ ಸುದೀರ್ಘ ಕಾಲ ಉಳಿಯುತ್ತೆ. ಆದರೆ ಅತ್ತ ರಾವಣ ತನ್ನ ಶಕ್ತಿ ಹೆಚ್ಚಾದಂತೆ ಪುಷ್ಪಕ ವಿಮಾನವನ್ನ ಕುಬೇರನಿಂದ ಕಿತ್ತುಕೊಳ್ತಾನೆ. ಅದೇ ಸಮಯದಲ್ಲಿ ಕುಬೇರನ ಖಜಾನೆಯಲ್ಲಿದ್ದ ಈ ಚಂದ್ರಕಾಂತ ರತ್ನದ ಮಣಿಯ ಮೇಲೆ ರಾವಣನ ಕಣ್ಣು ಬೀಳತ್ತೆ. ತಕ್ಷಣ ಅದನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಬಿಟ್ಟನು. ಈ ರತ್ನವು ಜ್ಯೋತಿರ್ಲಿಂಗದ ಸಮಯದಲ್ಲಿ ನೆಲದಲ್ಲಿ ಹೂತು ಹೋಗಿತ್ತು. ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ರಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಹೌದು, ರಾವಣ ಈ ರತ್ನವನ್ನ ಯಾವಾಗಲೂ ತನ್ನ ಬಳಿ ಇಟ್ಟುಕೊಳ್ತಾಗಿದ್ದ. ಒಮ್ಮೆ ಕೈಲಾಸ ಪರ್ವತದಿಂದ ಲಂಕೆಗೆ ಶಿವಲಿಂಗವನ್ನ ತೆಗೆದುಕೊಂಡು ಹೋಗುವಾಗ ಈ ಜ್ಯೋತಿರ್ಲಿಂಗವು ದೇವಗಡದ ಭೂಮಿಯಲ್ಲಿಯೇ ಸ್ಥಾಪನೆಗೊಂಡು ಬಿಟ್ಟಂತೆ. ಆ ಸಮಯದಲ್ಲಿ ರಾವಣ ಅದನ್ನ ಎತ್ತಲು ಪ್ರಯತ್ನ ಮಾಡ್ದ. ಆದ್ರೆ ಆ ಯತ್ನದಲ್ಲಿ ಸೋತು ಚಂದ್ರಕಾಂತ ಮಣಿಯನ್ನ ಕಳೆದುಕೊಂಡ. ಶಿವಲಿಂಗದ ಜೊತೆಗೆ ಈ ರತ್ನವೂ ಕೂಡ ಭೂಮಿಯಲ್ಲಿ ಹುದುಕಿ ಹೋಯಿತು ಅಂತ ನಂಬಲಾಗಿದೆ. ನಂತರ ಬೈಜು ಎಂಬ ಕುರುಬನು ಮಣ್ಣನ್ನ ತೆಗೆಯೋ ಸಂದರ್ಭದಲ್ಲಿ ಶಿವಲಿಂಗವನ್ನ ಹೊರತೆಗೆದನು ಅಂತ ಶಿವಲಿಂಗವನ್ನ ಹೊರತೆಗಿತಾನೆ. ಚಂದ್ರಕಾಂತ ಮಣಿಯು ಅಲ್ಲಿಗೆ ಹೂದು ಹೋಗತ್ತೆ. ಇದನ್ನ ಮುಂದೆ 1962 ತೆಗೆಯಲಾಯಿತು ಅಂತ ನಂಬಲಾಗಿದೆ. ಇನ್ನು ರಾವಣನನ್ನ ಕೆಲವರು ರಾಕ್ಷಸ ಅಂತ ಕರೆದ್ರೆ, ಇನ್ನು ಕೆಲವರು ಅವನನ್ನ ಒಳ್ಳೆಯ ಗುಣದವನು ಅಂತ ಕರೀತಾರೆ, ಅವನನ್ನ ಉತ್ತಮ ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ರಾವಣ ಕೇವಲ ಕೆಟ್ಟ ಗುಣಗಳನ್ನ ಮಾತ್ರವಲ್ಲದೆ ಒಳ್ಳೆಯ ಗುಣಗಳನ್ನು ಕೂಡ ಪ್ರದರ್ಶನ ಮಾಡಲಾಗಿದೆ. ರಾವಣನು ಓರ್ವ ಪರಿಣಿತ ಯೋಧ, ಉತ್ತಮ ರಾಜಕಾರಣಿ, ಉತ್ತಮ ರಾಜ ಮತ್ತು ಜ್ಯೋತಿಷ್ಯ ಮತ್ತು ಆಯುರ್ವೇದದಲ್ಲಿ ಸಾಕಷ್ಟು ಪರಿಣಿತಿಯನ್ನ ಹೊಂದಿದ್ದಾನೆ ಅಂತ ಹೇಳಲಾಗಿದೆ. ಅಸಾಧಾರಣ ಕವಿಯೊಂದಿಗೆ ವಿದ್ವಾಂಸನೂ ಕೂಡ ಆಗಿದ್ದ. ರಾವಣನ ಆಳ್ವಿಕೆಯ ಸಮಯದಲ್ಲಿ ಲಂಕಾದ ಪ್ರಜೆಗಳು ಎಂದಿಗೂ ಬಡತನವನ್ನ ಅನುಭವಿಸೇ ಇರಲಿಲ್ಲವಂತೆ. ರಾವಣನು 10 ತಲೆಯನ್ನ ಹೊಂದಿದ್ದು ಆತನ ಪ್ರತಿಯೊಂದು ತಲೆಯೂ ತನ್ನದೇ ಆದ ಅರ್ಥವನ್ನ ಹೊಂದಿದೆ ಅಂತ ಹೇಳಲಾಗುತ್ತೆ. ರಾವಣನ 10 ತಲೆಗಳಲ್ಲಿ ಕಾಮ, ಕ್ರೋಧ, ಮೋಹ, ಲೋಭ, ಮೋಹ, ಮತ್ಸರ, ದ್ವೇಷ, ಭಯ, ಬುದ್ಧಿ, ಅಹಂಕಾರ, ಹೀಗೆ ಎಲ್ಲವನ್ನೂ ಕೂಡ ಹೊಂದಿದ್ದಾನೆ. ಇನ್ನು ರಾವಣನ ದೇಹವು ಶ್ರೀಲಂಕಾದ ಗುಹೆಯೊಂದರಲ್ಲಿ ಇದೆಯಂತೆ. ಈ ವಿಚಾರವಾಗಿಯೇ ನಡೆದ ಸಂಶೋಧನೆಯ ಪ್ರಕಾರ ರಾವಣನ ದೇಹವು ಲಂಕಾದ ಗುಹೆಯೊಂದರಲ್ಲಿ ಇದೆ ಎನ್ನುವುದು ತಿಳಿದು ಬಂದಿದೆ. ಈ ಕುತೂಹಲಕಾರಿ ಸಂಶೋಧನೆಯ ಪ್ರಕಾರ ರಾಮಾಯಣಕ್ಕೆ ಸಂಬಂಧಿಸಿದ 50 ಪ್ರದೇಶಗಳನ್ನ ತನಿಖೆಯನ್ನ ಮಾಡಲಾಯಿತು. ಅದರಲ್ಲಿ ಒಂದು ಗುಹೆಯಲ್ಲಿ ರಾವಣನ ದೇಹ ಪತ್ತೆಯಾಗಿದೆ ಅಂತ ಹೇಳಲಾಗುತ್ತೆ. ಶ್ರೀಲಂಕಾದ ರಾಗ್ಲಾ ಕಾಡಿನ ನಡುವೆ ಇರುವ ಈ ಒಂದು ಗುಹೆಯಲ್ಲಿ ರಾವಣನ ದೇಹ ಇದೆಯಂತೆ. ಹಿಂದೂ ಪುರಾಣಗಳ ಪ್ರಕಾರ ರಾಮನು ನವರಾತ್ರಿಯ 10ನೇ ದಿನ ಭಗವಾನ್ ರಾಮನು ರಾವಣನನ್ನ ಕೊಂದ. ಹಾಗಾಗಿಯೇ 10ನೇ ದಿನವನ್ನ ವಿಜಯದಶಮಿ ಅಂತ ಆಚರಣೆ ಮಾಡಲಾಯಿತು. ರಾಮ ಅಯೋಧ್ಯೆಗೆ ಮರಳಿ 20 ದಿನಗಳ ಬಳಿಕ ದೀಪಾವಳಿಯನ್ನ ಆಚರಣೆ ಮಾಡಲಾಯಿತು. ಸಂಶೋಧನೆಯ ಪ್ರಕಾರ ರಾವಣ ದೇಹವನ್ನ ಶ್ರೀಲಂಕಾದ ರಾಗ್ಲಾ ಕಾಡಿನ ನಡುವೆ ಇರುವ ಒಂದು ಗುಹೆಯಲ್ಲಿ ಇರಿಸಲಾಗಿದೆ ಅಂತ ಜನ ಹೇಳ್ತಾರೆ. ಗುಹೆಯಲ್ಲಿ ರಾವಣನ ದೇಹವಿದೆ ಅಂತ ಶ್ರೀಲಂಕಾದ ರಾಷ್ಟ್ರೀಯ ರಾಮಾಯಣ ಸಂಶೋಧನಾ ಕೇಂದ್ರ ಮತ್ತು ಪ್ರವಾಸೋದ್ಯಮ ಸಚಿವಾಲಯ ಇದನ್ನ ಪತ್ತೆ ಹಚ್ಚಿದೆಯಂತೆ. ಹಾಗಾದ್ರೆ ಏನಿದು ಕಥೆ? ಕಥೆಯ ಪ್ರಕಾರ ರಾಮನು ರಾವಣನನ್ನ ಕೊಂದರೂ ರಾಮನು ರಾವಣನ ದೇಹವನ್ನ ರಾವಣನ ಸಹೋದರನ ಕೈಗೆ ಹಸ್ತಾಂತರ ಮಾಡಿದನು ಅಂತ ಹೇಳಲಾಗುತ್ತೆ. ರಾವಣನ ಸಹೋದರನಿಗೆ ಮೃತದೇಹವನ್ನ ಹಸ್ತಾಂತರಿಸಿದ ನಂತರ ಏನಾಯ್ತು ಅನ್ನೋದು ಈ ಕುರಿತು ಯಾವುದೇ ಕಥೆ ಪುರಾಣಗಳಲ್ಲಿ ಹೇಳಿಲ್ಲ. ಹಾಗೆಯೇ ರಾವಣನ ಅಂತ್ಯಕ್ರಿಯೆಯ ಬಗ್ಗೆ ಸಾಕಷ್ಟು ಸಂದಿಗ್ಧತೆ ಹಾಗೂ ರಹಸ್ಯಗಳು ಅಡಗಿವೆ ಅಂತ ಊಹೆ ಮಾಡಲಾಗುತ್ತೆ. ರಾವಣನ ದೇಹವನ್ನ ಹೊಂದಿರುವ ಗುಹೆ 8,000 ಎತ್ತರದಲ್ಲಿ ಇದೆ. ನಂತರ ರಾವಣನ ದೇಹವನ್ನ ಗುಹೆಯಲ್ಲಿ ಇಡಲಾಯಿತು. ರಾವಣನ ವಧೆಯ ನಂತರ ಒಂದು ಗುಹೆಯಲ್ಲಿ ಆ ಮೃತದೇಹವನ್ನ ಇಡಲಾಯಿತು. ಅದು ಅಂದಿನಿಂದ ಇಂದಿನವರೆಗೂ ಅಲ್ಲಿಯೇ ಇದೆ. ರಾವಣನ ದೇಹವನ್ನ ಹೊಂದಿರುವ ಗುಹೆ 8,000 ಎತ್ತರದಲ್ಲಿ ಇದೆ ಅಂತ ಹೇಳಲಾಗಿದೆ. ಇದು ರಾಮ ರಾವಣ ನಡುವಿನ ಸಂಹಾರದ ಕತೆ. ನಿಮಗೆ ರಾಮ ಇಷ್ಟ ಆದ್ನ, ರಾವಣನ ಗುಣಗಳು ಇಷ್ಟ ಆದ್ವ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದರೂ ಶ್ರೀರಾಮನ ಭಕ್ತರಾಗಿದ್ರಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.